ನಿಮ್ಮೊಂದಿಗೆ ನಾವು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಒಂದು ಸುಂದರವಾದ ಕಬ್ಬಿನ ತೋಟದಲ್ಲಿ. ಕಬ್ಬಿನ ತೋಟ ಮಾಲೀಕರು ಚಂದ್ರು ಅವರು, ಚಂದ್ರು ಅವರ ಒಂದು ತೋಟದಲ್ಲಿ ಇದ್ದೀವಿ. ಅವರ ಒಂದು ಕೊಳಬೆ ಬಾವಿಯ ಮೋಟರ್ ಎತ್ತುವಂಥ ಇಳುಕುವಂಥ ಒಂದು ಉಪಕರಣ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ. ಈ ಒಂದು ಉಪಕರಣದ ವಿಶೇಷ ಏನಪ್ಪ ಅಂತಂದರೆ ಸುಲಭವಾಗಿ ಆರಾಮಾಗಿ ಮೋಟರ್ನ ಎತ್ತುವಂಥದ್ದು ಇಳುಕುವಂಥ ಒಂದು ವಿಶೇಷವಾದ ಉಪಕರಣ ಅಂತಲೇ ಹೇಳ್ಬೋದು. ರೈತ ಮಿತ್ರರಿಗೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಆ ನಿಟ್ಟಿನಲ್ಲಿ ಸಹ ಬಹಳಷ್ಟು ಸಹಕಾರಿಯಾಗಿದೆ ಈ ಒಂದು ಕೆಳಗಡೆ ಏನು ಅಂತಂದರೆ ಕೊಳವೆ ಬಾವಿಗಳಲ್ಲಿ ಸಂಪೂರ್ಣವಾಗಿ ಆಳದಲ್ಲಿ ಇಟ್ಟಿರಲಾಗ್ತದೆ ಮೋಟರ್ನ. ಮೋಟರ್ ಸಬ್ಮರ್ಸಿಬಲ್ ಅಂತ ಕರಿತೀವಿ. ಆ ಸಬ್ಮರ್ಸಿಬಲ್ ಮೋಟರ್ನ ಏನಾಗುತ್ತೆ ಒಳಗಡೆ ಸಂಪೂರ್ಣವಾಗಿ ಒಳಗಡೆ ಇಳಿಸಿರುವಂಥದ್ದಾಗಿರ್ತದೆ. ಆ ನಿಟ್ಟಿನಲ್ಲಿ ಆ ಒಂದು ಮೋಟರು ಸಬ್ಮರ್ಸಿಬಲ್ ಆಗಿರೋದ್ರಿಂದ ತುಂಬ ಆಳದಲ್ಲಿರೋದ್ರಿಂದ ಮೋಟರ್ ಏನಾದರೂ ಸಮಸ್ಯೆ ಆದರೆ ಈ ಉಪಕರಣವನ್ನು ಬಳಸಲಾಗ್ತದೆ. ಈ ಉಪಕರಣದಿಂದ ಆರಾಮಾಗಿ ಆ ಒಂದು ಮೋಟರ್ನ ಎತ್ತುವಂಥ ಒಂದು ಚಟುವಟಿಕೆ ಆರಾಮಾಗಿ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ನೀಡ್ಬೋದು. ಅದಲ್ಲದೆ ಸಂಪೂರ್ಣವಾಗಿ ಇದರ ಉಪಯೋಗವನ್ನು ರೈತರು ಕೂಡ ಪಡ್ಕೋಬೋದು ಅನ್ನುವಂಥದ್ದು ಈ ಮಾತೃಶ್ರೀ ಎಲೆಕ್ಟ್ರಿಕಲ್ಸ್ನ ಒಂದು ಈ ಉಪಕರಣ ಚೆನ್ನಪ್ಪ ಹಾಗೂ ಕುಮಾರ್ ಅವ್ರದ್ದಾಗಿರ್ತದೆ ಈ ಒಂದು ಉಪಕರಣ. ಆ ನಿಟ್ಟಿನಲ್ಲಿ ನೋಡಿ, ಈಗ ಆರಾಮಾಗಿ ಸುಲಭ ಮಾರ್ಗದಲ್ಲಿ ಪೈಪ್ನ ಬಿಚ್ಚುವಂಥ ಮತ್ತು ಮೋಟರ್ನ ಎತ್ತುವಂಥ ಪ್ರಕ್ರಿಯೆ ನಡೀತಾ ಇದೆ ಇಲ್ಲಿ. ಈ ಒಂದು ಪ್ರಕ್ರಿಯೆ ಬಂದು ಈ ಒಂದು ಚಂದ್ರು ಅವರ ತೋಟದಲ್ಲಿ ನಡೀತಾ ಇರುವಂಥದ್ದು. ನೋಡಿ, ನೀವು ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಏನಕ್ಕೆ ಅಂತಂದರೆ ಈ ಒಂದು ಉಪಕರಣ ನೋಡಿ, ಈಗ ಆಲ್ರೆಡಿ ಆರಾಮಾಗಿ ಪೈಪನ್ನು ಎತ್ತುತ್ತಾ ಇದ್ದಾರೆ, ಮೋಟರ್ನ ಎತ್ತಿರುವಂಥ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಅದಾದಮೇಲೆ ಮೋಟರ್ನ ಎತ್ತದ ಮೇಲೆ ಪೈಪ್ಗಳನ್ನು ಈ ರೀತಿಯಲ್ಲಿ ಪೈಪ್ಗಳನ್ನ ಇಳಿಸ್ಕೊಳ್ಳಾಗ್ತದೆ. ಎಸ್, ಫೈನ್. ಅದೇ ಅವೆಲ್ಲ ಇದು ಮಾತ್ರ ಆಗಿರೋ ಪೈಪ್ ನೀರು ಸಿಗ್ತಾ ಇಲ್ಲ ಪೈಪ್. ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಈ ಒಂದು ಸುಂದರವಾದ ತೋಟ ಚಂದ್ರು ಅವರು ಮಾಲೀಕರು ನಮ್ಮ ಜೊತೆಯಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಕೊಳವೆ ಬಾವಿ ಉಪಕರಣ ಜೊತೆಯಲ್ಲಿ ಕೊಳವೆ ಬಾವಿ ಯಂತ್ರದ ಒಂದು ಸದುಪಯೋಗ ಪಡ್ಕೋತಾ ಇದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಏನು ನಿಮ್ಮ ತೋಟದಲ್ಲಿ ಈ ಒಂದು ಉಪಕರಣನ ಬಳಸಿ ಅಂದರೆ ಏನಂತ ಕರಿತೀರಿ ಇದನ್ನು? ಇದನ್ನು ಪಂಪನ್ನು ಇಳಿಸ್ಲಿಕ್ಕೆ ಮತ್ತು ಎತ್ತಲಿಕ್ಕೆ ಪೈಪ್ಗಳನ್ನು ಬಿಡಲಿಕ್ಕೆ ಬಳಸುವಂಥ ಒಂದು ಉಪಕರಣ ಇದು. ಭಾಳ ಸುಲಭವಾದ ಮಾರ್ಗ ಇದು. ಮನುಷ್ಯಕ್ಕೆ ಯಾವುದೇ ಮ್ಯಾನ್ ಪವರ್ ಬೇಕಾಗಿಲ್ಲ. ಈ ಯಂತ್ರದಿಂದ ಆರಾಮಾಗಿ ಈಸಿಯಾಗಿ ಮೋಟರ್ನ ಇಳಿಸ್ಬೋದು. ಬೇಕಾದ ಮತ್ತು ಮೋಟರ್ನ ಕಮ್ಮಿ ಬಳಕೆಯಲ್ಲಿ ಆರಾಮಾಗಿ ಸುಲಭವಾಗಿ ಒಬ್ಬ ಮನುಷ್ಯ ಇದ್ರೆ ಸಾಕು, ಆರಾಮಾಗಿ ಎತ್ತಬಹುದು, ಇಳಿಬೋದು. ಯಾರ ಮೋಟರ್ ಯಾರು ರಿಪೇರಿ ಬಂದರೆ ಮೋಟರ್ ಎತ್ತಬಹುದು. ರಿಪೇರಿ ಆದ ನಂತರ ಪುನಃ ಇದನ್ನು ಇಳಿಸ್ಬೋದು. ಆ ನಿಟ್ಟಿನಲ್ಲಿ ಸಾಕಷ್ಟು ಸದುಪಯೋಗ ಮತ್ತು ಸಹಕಾರಿಯಾಗಿದೆ. ಸಹಕಾರಿ ರೈತರಿಗೆ ಭಾಳ ಅನುಕೂಲ ಆಗಿದೆ. ಇದರಿಂದ ಬಹಳ ಅನುಕೂಲ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.